ನಮಸ್ಕಾರ ಬೆಂಗಳೂರಿನ ಕೊಡಗಳಿ ಪೊಲೀಸ್ ಲಿಮಿಟೆಡ್ನಲ್ಲಿ ಸೆಪ್ಟೆಂಬರ್ 17ಕ್ಕೆ ಒಂದು ದೊಡ್ಡ ಕಳ್ಳತನ ಆಗುತ್ತೆ ಕಳ್ಳತನ ಅದಕ್ಕಿಂತ ಕನ್ನ ಅಂತ ಹೇಳ್ಬೋದು ಇದನ್ನು ನಾನು ಹೇಳಿಲ್ಲ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯವರು ಒಂದು ದೊಡ್ಡ ಆರ್ಟಿಕಲ್ ಬರೀತಾರೆ ಮೊನ್ನೆ ನಾನು ಜೆಲ್ಲಲ್ಲಿ ಇರಬೇಕಾದ್ರೆ ಏನಂತಂತಂದರೆ ಕೊಡಗಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಆಧಾರ್ ಕೇಂದ್ರದಲ್ಲಿ ಯಾವ ಆಧಾರ್ ಕೇಂದ್ರದಲ್ಲಿ ಭಾರತದ 130 ಕೋಟಿ ಜನರ ಫಿಂಗರ್ ಪ್ರಿಂಟ್ಸು ಐರಿಸ್ಸು ಬಯಾಲಜಿಕಲ್ ಡೀಟೇಲ್ಸು ಸ್ಟೋರ್ ಆಗಿದೆಯೋ ಆ ಒಂದು ಆಧಾರ್ UAIDA ಅಂತಾರೆ ಓಕೆ ಯುನಿಕ್ ಐಡೆಂಟಿಫಿಕೇಷನ್ ನಂಬರ್ ಏನಿದೆ ಆಧಾರು ಆ ಆಧಾರ್ ಬಿಲ್ಡಿಂಗಲ್ಲಿ HP ಅವರು ಮೇಂಟೆನೆನ್ಸ್ ಮಾಡ್ತಾ ಇದ್ದಂಥ ಜಾಗದಲ್ಲಿ ಮೇಂಟೆನೆನ್ಸ್ ಹುಡುಗರು 17 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಹಾರ್ಡ್ ಡಿಸ್ಕ್ಗಳನ್ನು ಸ್ಟೋರೇಜ್ ಡಿವೈಸ್ಗಳನ್ನು ಕದ್ದುಕೊಂಡು ಹೋಗಿದ್ದಾರೆ ಅಂತ ಏನೋ ಕೊಡಗಳಿ ಪೊಲೀಸ್ ಠಾಣಿನಲ್ಲಿ ದೂರ ಆಗುತ್ತೆ ಸೆಪ್ಟೆಂಬರ್ 17ಕ್ಕೆ FIR ಆಗುತ್ತೆ ಅದನ್ನು ಕಂಪ್ಲೇಂಟ್ ಕೊಡೋರು HP ಕಂಪನಿಯವರು ಬಟ್ ಆದರೆ ಈ ಒಂದು ಮಾಹಿತಿಯನ್ನು ವೆರಿಫೈ ಮಾಡಲು ಡೆಕ್ಕನ್ ಹೆರಾಲ್ಡ್ ರಿಪೋರ್ಟರ್ಸು ಮತ್ತು ಪ್ರಜಾವಾಣಿ ರಿಪೋರ್ಟರ್ಸು ಫೋನ್ ಮಾಡಿದ್ರೆ ಆಧಾರ್ ಚೀಫ್ ಏನಿದ್ದಾರೆ ಕಳ್ಳತನ ಆಗೇ ಇಲ್ಲ ಅಂತಾರೆ ಬಟ್ ಆದರೆ ಕಳ್ಳತನ ಆಗಿರುತ್ತೆ FIR ಆಗಿರುತ್ತೆ ಈ ಒಂದು ಕಳ್ಳತನ ಆಗಿದ್ದು ಕನ್ನ ಆಗಿದ್ದು ಬರೀ 17 ಕೋಟಿ ರೂಪಾಯಿ ಮೆಟೀರಿಯಲ್ಸ್ ಅಲ್ಲ ಜೊತೆಯಲ್ಲಿ ನನಗಿರೋ ಡೌಟ್ ಪ್ರಕಾರ ಅವ್ರು ಕದ್ದಿರೋ ಆ ಒಂದು ಹಾರ್ಡ್ ಡಿಸ್ಕ್ಗಳನ್ನ ಕದ್ದಿರೋದು 130 ಕೋಟಿ ಆ ಕಡೆ ಹೋಗಲೇ ಫು ಅವ್ರು ಕದ್ದಿರೋದು ಏನೋ ಈ ಒಂದು 130 ಕೋಟಿ ಜನರ ಬಯಾಲಜಿಕಲ್ ಡೀಟೇಲ್ಸ್ಗೋಸ್ಕರ ಆಮೇಲೆ ಈ ಒಂದು ಬಯಾಲಜಿಕಲ್ ಡೀಟೇಲ್ಸು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೋಟಿ 1000 ಕೋಟಿ ಬೆಲೆ ಬಾಳತ್ತೆ ಅಂಥ ಮಾಹಿತಿಯನ್ನು ಕದಿಯೋಕ್ಕೋಸ್ಕರ ಈ ಒಂದು ಆರ್ಟಿಸ್ಟ್ಗಳನ್ನ ಬಳಸಿದ್ದಾರೆ ಅಂತ ನಮಗೊಂದು ಡೌಟ್ ಇದೆ ಮತ್ತು ಈ ಡೌಟ್ಗೆ ಪುಷ್ಟಿ ಕೊಡೋಕ್ಕೆ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಒಂದು FIR ಆಗುತ್ತೆ ತನಿಖೆ 6 ತಿಂಗಳಾದರೂ ಯಾರೂ ಅರೆಸ್ಟ್ ಆಗಲ್ಲ ಯಾವುದು ಮೆಟೀರಿಯಲ್ ರಿಕವರಿ ಆಗಲ್ಲ ಹಾರ್ಡ್ ಡಿಸ್ಕ್ ರಿಕವರಿ ಆಗಲ್ಲ ಏನಾಗಿದೆ ಅಂತ ಡೀಟೇಲ್ಸ್ ಆಗಲ್ಲ ಬಟ್ ಇದಕ್ಕೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ತನಿಖೆ ಹಂತದಲ್ಲಿ ಇದೆ ಅಂತ ಯಾವಾಗ ಒಂದು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಈ ಒಂದು ವಿಚಾರ ಎಕ್ಸ್ಪೋಸ್ ಆಗುತ್ತೋ ಕೊಡಗಳ್ಳಿ ಪೊಲೀಸ್ ಠಾಣೆಯಿಂದ ಏನೋ COD ಈ ಒಂದು ಫೈಲ್ ಎಕ್ಸ್ಪೋಸ್ ಆಗುತ್ತೆ ದೇಶದ ಅತ್ಯುನ್ನತ ಮಾಹಿತಿಯನ್ನು ಕನ್ನ ಹಾಕಿದ್ದಾರೆ 17 ಕೋಟಿ ರೂಪಾಯಿ ಹಾರ್ಡ್ ಡಿಸ್ಕ್ ಹೋಗಿದೆ ಪೊಲೀಸರು ಒಂದು ಇಂಚು ಸಹ ಒಂದು ಸ್ಟೆಪ್ಪು ಸಹ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಹೋಗಿಲ್ಲ ಆಮೇಲೆ ಅಲ್ಲಿ 17 ಕೋಟಿ ರೂಪಾಯಿ ಏನೋ ಸ್ಟೋರೇಜ್ ಡಿವೈಸ್ಗಳು ಏನಾಯಿತು ಕದ್ದೋರು ಯಾರು ಆಮೇಲೆ ಆಧಾರ್ ಚೀಫ್ ಇದನ್ನು ಯಾಕೆ ಡಿನೈ ಮಾಡ್ತಾ ಇದ್ದಾರೆ ಕಳ್ಳತನ ಆಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ HP ಅವ್ರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ FIR ಮಾಡಿದಂಥ ಕೊಡಗಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅಂಡ್ ಟೀಮ್ ಇದನ್ನು ಯಾರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಮೇಲಿನ ಅಧಿಕಾರಿಗಳು ಒತ್ತಡ ಇದೆ ಅಂತ ಈ ಕೇಸಲ್ಲಿ ಎಲ್ಲ ಗೊತ್ತಿದೆ ಬಟ್ ಅಲ್ಟಿಮೇಟ್ಗೆ ಮತ್ತೆ COD ಟ್ರಾನ್ಸ್ಫರ್ ಆಗಿದೆ ಆಮೇಲೆ ಕರ್ನಾಟಕದ ಪೊಲೀಸರಿಗೆ ಇದನ್ನು ತನಿಖೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಗೊತ್ತು ಇದು CBI ತನಿಖೆ ಆಗಬೇಕು ಆಮೇಲೆ ಕೋರ್ಟು ಇದನ್ನು ಇನ್ವೆಸ್ಟಿಗೇಷನ್ನ ಕೋರ್ಟ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಚಾರ ಏನು ಅಂತಂದರೆ ಬರೀ 17 ಕೋಟಿ ರೂಪಾಯಿ ಹಾರ್ಡ್ ಡಿಸ್ಕ್ ಕಳ್ಳತನ ಕನ್ನ ಆಗಿದೆ ಅಂತ ವಿಚಾರ ಅಲ್ಲ ಇದನ್ನು ಎಕ್ಸ್ಪೋಸ್ ಮಾಡಿದ್ದು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಥ್ಯಾಂಕ್ಸ್ ಟು ಪ್ರಜಾವಾಣಿ ಆ್ಯಂಡ್ ಡೆಕ್ಕನ್ ಹೆರಾಲ್ಡ್ ನಿಮ್ಮ ಈ ಒಂದು ಐ ಥಿಂಕ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ಗೆ ನಮ್ಮದೊಂದು ಸಲಾಮು ಬಟ್ ಒಂದು ವಿಚಾರ ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ 130 ಕೋಟಿ ಜನರಲ್ಲಿ IAS ಇದ್ದಾರೆ IPS ಇದ್ದಾರೆ ಪೊಲೀಸರು ಇದ್ದಾರೆ ಸಾರ್ವಜನಿಕರಿದ್ದಾರೆ ಹೈಕೋರ್ಟ್ ಜಡ್ಜಸ್ ಇದ್ದಾರೆ ಮ್ಯಾಜಿಸ್ಟ್ರೇಟ್ಗಳಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ದಾರೆ ಇವರು ಎಲ್ಲ ಬಯಾಲಜಿಕಲ್ ಮಾಹಿತಿ ಈ ಒಂದು ಆಧಾರ್ ಕೇಂದ್ರದಲ್ಲಿದೆ ಅಕಸ್ಮಾತ್ ಈ 17 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಹಾರ್ಡ್ ಡಿಸ್ಕ್ಗಳನ್ನು ಕದ್ದಿರೋದು ಈ ಒಂದು ಬಾಯಲ್ಲಿ 130 ಕೋಟಿ ಜನರ ಮಾಹಿತಿಗೋಸ್ಕರ ಅಂತಂದರೆ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 100,000 ಕೋಟಿ ಬೆಲೆ ಬಾಳುತ್ತೆ ಈ 100,000 ಕೋಟಿ ಬೆಲೆ ಬಾಳುವಂಥ ಡಾಟಾನ ಇವರುಗಳು ಕದ್ದಿದ್ದಾರೆ ಬೆಂಗಳೂರಿನ ಕೊಡಗಳ್ಳಿ ಪೊಲೀಸರು ಯಾರನ್ನೂ ಅರೆಸ್ಟ್ ಮಾಡಲ್ಲ ಅಂದರೆ ಆ ಕೊಡಗಳ್ಳಿ ಇನ್ಸ್ಪೆಕ್ಟ್ರು ಜಗದೀಶ್ ಮೇಲೆ ತುಂಬ ದೊಡ್ಡ ಅನುಮಾನ ಇದೆ ಅವನ ಜೊತೆಗೊಬ್ಬ CCBನಲ್ಲಿ ಒಬ್ಬ ಪುನೀತ್ ಅಂತ ಇದ್ದ ಅವನು ಈ ಕೇಸಲ್ಲಿ ಶಾಮೀಲಾಗಿದ್ದಾನೆ ಮತ್ತು ಮೇಲೆ ಮಟ್ಟದಲ್ಲಿ ಕೆಲವು ಭ್ರಷ್ಟ ಪೊಲೀಸ್ ಅಧಿಕಾರಿ ಭ್ರಷ್ಟ IPS ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಈ ಒಂದು ಕನ್ನವನ್ನು ಮುಚ್ಚಾಕೋದ್ರಲ್ಲಿ ಅಂತ ನಮಗೆ ಮಾಹಿತಿ ಇದೆ ನಮ್ಮ ಟೀಮು ವರ್ಕ್ ಮಾಡ್ತಾ ಇದೆ ಆಧಾರ್ ಅಲ್ಲಿ ನೀವುಗಳು ನಿಷ್ಠೆಯಿಂದ ಆಧಾರ್ ಕಾರ್ಡ್ ಇದೆ ಅಂತ ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀರಾ ಅದನ್ನು ಸಂರಕ್ಷಿಸುವ ಭಾರ ಕೇಂದ್ರ ಸರ್ಕಾರದ್ದು ಆಮೇಲೆ ಅದನ್ನು 24 ಗಂಟೆ CCTVಗಳು ಕಾಯ್ತದೆ CISF ಸೆಕ್ಯೂರಿಟಿ ವಿತ್ LMG SLR ವೆಪನ್ಸ್ ಇಟ್ಕೊಂಡು ಕಾಯ್ತಾರೆ ಆದರೂ ಸಹ ಆ ಒಂದು ಕೊಡಗಳ್ಳಿನಲ್ಲಿ ಟಾಟಾನಗರದಲ್ಲಿ ಆಧಾರ್ ಕೇಂದ್ರ ಇದೆ ಕಳ್ಳತನ ಆಗಿದೆ ಅಂತಂದರೆ ನಿಜವಾಗ್ಲೂ ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಳತನ ಮಾಡಿರುವಂಥದ್ದು ದೊಡ್ಡ ಮಾಫಿಯಾ ಇದೆ ಬ್ಯಾಕ್ಡ್ ಬೈ ಪೊಲಿಟಿಷಿಯನ್ಸ್ ಬ್ಯಾಕ್ಡ್ ಬೈ ಐ ಥಿಂಕ್ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಕೆಲವು ಭ್ರಷ್ಟ IPSಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಮಗೆ ತುಂಬ ದೊಡ್ಡ ಅನುಮಾನ ಇದೆ ಆಮೇಲೆ ಕೊಡಗಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ 6 ತಿಂಗಳು ಫೈಲನ್ನು ಮಾಡಿಕೊಂಡು ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ಆಮೇಲೆ ಒಬ್ಬರ ಒಂದು
ಒಂದು ಹಾರ್ಡ್ ಡಿಸ್ಕ್ ರಿಕವರಿ ಆಗಿಲ್ಲ, ಆಮೇಲೆ ಈ ಕಳ್ತನ ಏನಾಯಿತು ಅಂತ ಒಂದು ಇನ್ವೆಸ್ಟಿಗೇಷನ್ ಆಗಿಲ್ಲ. ನನ್ನ ತಿಳಿದ ಮಟ್ಟಿಗೆ ಕೊಡಗೇಳಿ ಇನ್ಸ್ಪೆಕ್ಟರ್ನ ತಡೆದವರು ಮೇಲಿನ ಭ್ರಷ್ಟ ಅಧಿಕಾರಿಗಳು ಅಂತ ನಮಗೆ ಗೊತ್ತಿದೆ. ಏನೇ ಸ್ನೇಹಿತರೆ, ನಿಮ್ಮ ಮಾಹಿತಿ ಆಧಾರ್ ಕೇಂದ್ರದಲ್ಲಿತ್ತು, ಈಗ ಅದನ್ನು ಕದ್ದಿದ್ದಾರೆ ಅಂತ ನಮಗೆ ಅನುಮಾನ ಇದೆ. ಅದನ್ನು ಎಕ್ಸ್ಪೋಸ್ ಮಾಡಿರೋದು ಡೆಕ್ಕನ್ ಐಲ್ಯಾಂಡ್ ಪ್ರಜಾವಾಣಿ. ಈ ರೀತಿಯ ಭ್ರಷ್ಟಾಚಾರ ತುಂಬಿದಂಥ ಸರ್ಕಾರದ ಆಡಳಿತದಲ್ಲಿ ನಾವೆಲ್ಲ ಇದ್ದೇವೆ. ಎಚ್ಚರ ಕರ್ನಾಟಕ, ಎಚ್ಚರ. ಬಟ್ ಇದನ್ನು ಎಕ್ಸ್ಪೋಸ್ ಅಂತೂ ಮಾಡೇ ಮಾಡ್ತೀವಿ. ಥ್ಯಾಂಕ್ಸ್ ಸರ್.